ಗೌರಿ ಗಣೇಶ ಹಬ್ಬ. ಗೌರಿ ಗಣೇಶ ಹಬ್ಬ ಅಂದಿದ ತಕ್ಷಣ ನಾವೆಂದೆಲ್ಲ ಸೋಂಬೇರಿತನ ಪಕ್ಕಕ್ಕಿಟ್ಟು ಎಷ್ಟೆಲ್ಲ ಆಕ್ಟಿವ್ ಆಗಿಬಿಡ್ತೀವಲ್ವಾ. ಗೌರಿ ಗಣೇಶನ ಮನೆಗೆ ಕರ್ಕೊಂಡು ಬರೋದ್ರಿಂದ ಹಿಡಿದು ಗೌರಮ್ಮಂಗೆ ಸೀರೆ ಉಡ್ಸೋದಾಗಿರ್ಬೋದು, ಅಥವಾ ಬ್ಯಾಕ್ ಡ್ರಾಪ್ ಮಾಡೋದಾಗಿರ್ಬೋದು, ಅಥವಾ ಮನೆಯಲ್ಲಿ ರಂಗೋಲಿ ಹಾಕೋದಾಗಿರ್ಬೋದು, ನಮ್ಮನೆ ದೇವರು ಚೆನ್ನಾಗಿ ಕಾಣಿಸ್ಬೇಕು ಅಂತ ಎಷ್ಟೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋತೀವಿ. ಅದೇ ಥರ ನಮ್ಮನೆಯಲ್ಲೂ ಎಲ್ಲ ಥರ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ವಿ. ಪ್ರತಿ ವರ್ಷದ ಥರ ಹಬ್ಬದ ದಿನ ಮಲ್ಲಾರಕ್ಕೆ ಪೂಜೆ ಮಾಡಿ ಎಲ್ಲ ಹೆಣ್ಮಕ್ಳು ಬಳೆ ತೊಡಿಸ್ಕೋತೀವಿ. ಕಾಲ್ವೆಗೆ ಹೋಗಿ ಗಂಗೆ ಪೂಜೆ ಮಾಡಿಕೊಂಡು ಅಲ್ಲಿ ಅರ್ಶಿನದ ಗೌರಮ್ಮ ಮತ್ತು ಮರಳಿನ ಗೌರಮ್ಮನ ಮಾಡಿಕೊಂಡು ಮನೆ ಕರ್ಕೊಂಡು ಬರ್ತೀವಿ. ಪ್ರತಿ ಮನೆಗಳಲ್ಲೂ ಹಲವಾರು ರೀತಿ ಹಬ್ಬನ ನಾವು ಆಚರಿಸೋದನ್ನ ನೋಡ್ತೀವಿ. ಆದರೆ ಆ ದೇವ್ರನ್ನ ನಾವೆಲ್ಲ ಕೇಳ್ಕೊಳ್ಳೋದು ಒಂದೇ, ದೇವ್ರೆ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಎಲ್ಲ ಕಷ್ಟಗಳನ್ನೂ ಎದುರಿಸುವಂಥ ಶಕ್ತಿ ಕೊಡಪ್ಪ ಅಂತ. ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲರಿಗೂ ಆ ದೇವರು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.